ಅಮ್ಮ ನನ್ ಬಾಲ್ ಎಲ್ಲಿ ಹೋಯ್ತು? ಮೊದ್ಲು ಇಲ್ಲಿ ಬಂದು ಊಟ ಮಾಡು ನೀನು. ಇಲ್ಲಮ್ಮ ನನ್ಗೆ ಹಸಿವಿಲ್ಲ. ಕತೆ ಕೇಳ್ತೀಯಾ? ಆದ್ರೆ ಆಮೇಲೆ ಮಾತ್ರ ಊಟ ಮಾಡ್ಬೇಕು. ಕಥೆನಾ? ಯಾವ್ದು? ಅಪ್ಪಂದು. ಕೇಳ್ತೀಯಾ? ಒಂದಿನ ಏನಾಯ್ತು ಅಂತಂದ್ರೆ, ಅಪ್ಪ ತಮ್ಮ ಟ್ರಕ್ ಕೆಲ್ಸಕ್ಕೆ ಹೊರಟ್ರು. ಮಾರ್ಗದಲ್ಲಿ ಅವರ ಟ್ರಕ್ ತಾನಾಗಿಯೇ ನಿಂತು ಹೋಯ್ತು. ಅಲ್ಲಿ ತುಂಬಾ ತಂಪು ಗಾಳಿ ಬೀಸುತ್ತಿತ್ತು. ದೂರ ದೂರದವರೆಗೆ ಯಾರೂ ಇರಲಿಲ್ಲ. ಆಮೇಲೇನಾಯ್ತು? ಆಗ ಬಂದ ಒಬ್ಬ ದೇವದೂತ. ದೇವದೂತ? ಹೌದು, ಒಬ್ಬ ದೇವದೂತ. ಆತ ಎಲ್ಲೋ ದೂರದಿಂದ ಅಪ್ಪನ ಸಹಾಯಕ್ಕೆ ಹೊರಟುಬಿಟ್ಟ. ಆ ದುರ್ಗಮ ದಾರಿಯಲ್ಲಿ ಹಾರುತ್ತಾ ಹಾರುತ್ತಾ ಕ್ಷಣದಲ್ಲೇ ಅಪ್ಪನ ಹತ್ರ ಬಂದ್ಬಿಟ್ಟ. ಕ್ಷಣದಲ್ಲೇ? ಚಳಿ ಹೆಚ್ಚತಾನೇ ಇತ್ತು, ನಿಧಾನವಾಗಿ ಕತ್ಲೆಯೂ ಆಗ್ತಾ ಇತ್ತು. ಆಗ ಆ ದೇವದೂತ ತನ್ನ ಸಂಪೂರ್ಣ ಶಕ್ತಿಯಿಂದ ನೋಡ್ತಾ ನೋಡ್ತಾನೆ ಅಪ್ಪನ ಟ್ರಕ್ ಅನ್ನು ಸರಿ ಮಾಡ್ಬಿಟ್ಟ. ಆದ್ರ ಅಮ್ಮ, ಅಪ್ಪ ಅಷ್ಟೊತ್ತು ಅಲ್ಲೇ ಇದ್ರಲ್ಲ, ಅವರಿಗೆ ಹಸಿವೆ ಆಗ್ಲಿಲ್ವಾ? ಹಸಿವಾಗಿತ್ತು. ಆದ್ರೆ ಆ ದೇವದೂತ ಇದ್ನಲ್ಲ, ಆತ ತನ್ನ ಅಪ್ಪನಿಗಾಗಿ ಇಂಥದ್ದೇ ಬಿಸಿ ಬಿಸಿಯಾದ ಅನ್ನ ಸಾರು ತಗೊಂಡ್ ಬಂದಿದ್ದ. ಇಂಥ ಹೇರಳವಾದ ಕಥೆಗಳನ್ನು ಮಹೀಂದ್ರ ಟ್ರಕ್ ಮತ್ತು ಬಸ್ಗಳು ವಾಸ್ತವವಾಗಿಸಿವೆ. ತಮ್ಮ ಬೆಳೆಯುತ್ತಿರುವ ನೆಟ್ವರ್ಕ್ ಮೂಲಕ ಮಹೀಂದ್ರ ಟ್ರಕ್ ಅಂಡ್ ಬಸ್ ಈಗ ಲೇಹನಲ್ಲೂ